ಕೊಡಗಿನಲ್ಲಿ ನವೆಂಬರ್ 11ರಂದು ಲಸಿಕಾ ಅಭಿಯಾನದ ಮಹಾಮೇಳ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೋವಿಡ್ ಮೊದಲನೇ ಲಸಿಕೆ ಪಡೆಯಲು ಬಾಕಿ ಇರುವ ಫಲಾನುಭವಿಗಳನ್ನು ಆಶಾ ಕಾರ್ಯಕರ್ತೆಯರು, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು, ಗ್ರಾಮ ಪಂಚಾಯತ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಗುರುತಿಸಿ ಅವರನ್ನು ಲಸಿಕಾ ಮೇಳಕ್ಕೆ ಕರೆತರಬೇಕು. ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಕಂದಾಯ ಅಧಿಕಾರಿಗಳ ಮುಖಾಂತರ ಧ್ವನಿವರ್ಧಕಗಳಿಂದ ಸಾರ್ವಜನಿಕರಿಗೆ ಅರಿವು ಹಾಗೂ ಪ್ರಚಾರ ಪಡಿಸಬೇಕು. ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿಗಳು ಎರಡು ಡೋಸ್ ಲಸಿಕೆಯನ್ನು ಪಡೆಯಬೇಕಾಗಿದ್ದು, ಸಂಬಂಧಿಸಿದ ಅಧಿಕಾರಿ ವ್ಯವಸ್ಥಾಪಕರು ತಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಎರಡನೇ ಡೋಸ್ ಲಸಿಕೆಯನ್ನು ಪಡೆದಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು. ಪಡೆಯದೇ ಇರುವ ಸಿಬ್ಬಂದಿಗಳು ಲಸಿಕಾ ಮೇಳದಲ್ಲಿ ಲಸಿಕೆ ಪಡೆಯಬೇಕು. ಮದ್ಯಪಾನ ಮಾಡುವ ವ್ಯಸನಿಗಳಿಗೆ ಲಸಿಕೆ ಪಡೆದ ನಂತರ ಕೆಲವು ದಿನಗಳ ಕಾಲ ಮದ್ಯ ಸೇವನೆ ಮಾಡಬಾರದು ಎನ್ನುವ ಸಂಶಯವಿದ್ದು ಲಸಿಕೆ ಪಡೆದುಕೊಂಡಿರುವುದಿಲ್ಲ. ಲಸಿಕೆ ಪಡೆಯುವ ಸಂದರ್ಭದಲ್ಲಿ ಮದ್ಯಪಾನ ಮಾಡುವುದನ್ನು ಬಿಟ್ಟು ನಂತರ ಮದ್ಯಪಾನ ಮಾಡಿದಲ್ಲಿ ಯಾವುದೇ ರೀತಿಯ ಅಡ್ಡಪರಿಣಾಮವಾಗುವುದಿಲ್ಲ ಎಂದು ತಿಳಿಸಿದರು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಎಲ್ಲ 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ಎರಡು ಡೋಸ್ ಲಸಿಕೆಯನ್ನು ಪಡೆದಿರಬೇಕು. ಶಾಲಾ ಕಾಲೇಜುಗಳಿಗೆ ಕಳುಹಿಸುವ ವಿದ್ಯಾರ್ಥಿಗಳ ಪೋಷಕರು ಕೂಡ ಎರಡನೇ ಡೋಸ್ ಲಸಿಕೆಯನ್ನು ಪಡೆದುಕೊಂಡಿರಬೇಕು. ಕೋವಿಡ್ ಲಸಿಕೆ ಪಡೆಯದೇ ಇರುವವರು ನವೆಂಬರ್ 2ರ ಕೋವಿಡ್ ಲಸಿಕಾ ಮೆಗಾ ಮೇಳದಲ್ಲಿ ತಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ಲಸಿಕೆಯನ್ನು ಹಾಕಿಸಿಕೊಂಡು ಜಿಲ್ಲೆಯನ್ನು ಸಂಪೂರ್ಣವಾಗಿ ಲಸಿಕೆ ನೀಡಿದ ಜಿಲ್ಲೆಯನ್ನಾಗಿ ಪರಿವರ್ತಿಸಲು ಸಹಕರಿಸಬೇಕು ಎಂದು ಡಿಎಚ್ಒ ಮನವಿ ಮಾಡಿದರು. ಲಸಿಕೆಯಲ್ಲಿ ನಾವೀಗ ಎರಡನೇ ಸ್ಥಾನದಲ್ಲಿ ಇದ್ದೀವಿ. ಮೊದಲನೇ ಡೋಸ್ ನಾವು 96% ಮಾಡಿದ್ದೀವಿ, ಎರಡನೇ ಡೋಸು 51% ಮಾಡಿದ್ದೀವಿ. ಬಟ್ ನಮ್ಮ ಜಿಲ್ಲೆಯಲ್ಲಿ ಈಗ ನಮಗೆ ಎರಡನೇ ಡೋಸ್ ಏನಂದರೆ ಒಂದು 28,000 ಡೋಸು ನಮಗೆ ಬಾಕಿ ಉಳಿದಿದ್ದಾವೆ. ಸೊ ಅದನ್ನು ಕವರ್ ಮಾಡಬೇಕು, ಹಾಗೂ ಮೊದಲನೇ ಡೋಸು ಉಳಿದಿದ್ದಾವೆ, ಇವೆರಡೂ ಕವರ್ ಮಾಡೋದಕ್ಕೆ ನಾವು ಒಂದು ಮೆಗಾ ಮೇಳ ಮಾಡ್ತಾ ಇದ್ದೀವಿ. ಸೊ ಈ ಮೆಗಾ ಮೇಳಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಮೊದಲನೇದಾಗಿ ಅವ್ರದ್ದು ಈ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಹೆಲ್ತ್ ವರ್ಕರ್ಸ್ಗೆ ನಾವು ಲಿಸ್ಟ್ ಕೊಡ್ತಾ ಇದ್ದೀವಿ. ಏನಂದರೆ ಈ ಮೆಗಾ ಮೇಳ ಅಲ್ಲಿ ಎಲ್ಲ ವಿಲೇಜ್ಗಳು ಅಂದರೆ ಎಲ್ಲ ಗ್ರಾಮಗಳನ್ನು ನಾವು ಕವರ್ ಮಾಡಬೇಕು ಅಂತ ಅದರಲ್ಲಿ ಸಾಕಷ್ಟು ಟೀಮ್ಗಳು ಮಾಡಿ ಈಗಾಗಲೇ ನಾನು ತಾಲೂಕಾ ಹೆಲ್ತ್ ಆಫೀಸರ್ಸ್ಗೆ ಮತ್ತು ಎಲ್ಲ ಮೆಡಿಕಲ್ ಆಫೀಸರ್ಸ್ಗೂ ನಾವು ತಿಳಿಸಿದ್ದೀವಿ, ಯಾರೂ ರಜೆ ಹೋಗಬಾರ್ದು ನಾಳೆ ನಾಡಿದ್ದು ಅಂತ. ಸೊ ಎರಡನೇ ತಾರೀಕು ಬೆಳಗ್ಗೆ ಶುರು ಮಾಡಿ ಎಂಡ್ ಮಾಡಬೇಕು. ಆ ದಿನ ಏನು ಅಂದರೆ ನಾವು ಉಳಿದಿರೋ ಅಂಥ 28,000 ಅದು ಏನಂದರೆ ಡ್ಯೂ ಇರೋವಂಥದ್ದು ಮೊದಲನೇ ಡೋಸ್ಗೂ ಎರಡನೇ ಡೋಸ್ಗೂ 84 ದಿನ ಆಗಿದೆ. ಸೊ ಅಂಥವ್ರನ್ನ ನಾವು ಕವರ್ ಮಾಡ್ತೀವಿ. ಹಾಗೂ ಯಾರಿಗೆ 84 ಆಗಿದೆಯೋ ಅಂದರೆ ಮೊದಲನೇ ಡೋಸ್ ಹಾಕಿ 84 ಯಾರ್ದು ಕಂಪ್ಲೀಟ್ ಆಗಿದೆಯೋ ಅಂಥವ್ರನ್ನ ನಾವು ಆ ದಿನ ಕವರ್ ಮಾಡ್ತೀವಿ.